ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಒಂದಂತೂ ಸತ್ಯ, ನಿನ್ನ ತಾಯಿ ತಂದೆ ನೀನು ಕೊಟ್ಟಿರೋ ಸಂಸ್ಕಾರ ಆಗಿಯಲ್ಲ, ಅದಕ್ಕೆ ಕೈ ಮುಗಿತೀನಿ ತಾಯಿ, ಕೈ ಮುಗಿತೀನಿ ನಿನ್ಗೆ ಒಳ್ಳೇದಾಗಿ. ಮಾವ ನೀವ್ ಯಾಕೆ ಕ್ಷಮೆ ಕೇಳ್ತೀರಾ? ಮಾವ ನಾನು ಹುಷಾರಾಗಿರ್ಬೇಕಿತ್ತು, ಆದ್ರೆ ಸತ್ಯ ಹೇಳ್ತೀನಿ ಮಾವ, ನನ್ಗೆ ಆ ಸಾಧನ ಮೇಲೆ ಅನುಮಾನ ಇತ್ತು. ನನ್ನ ಹತ್ರ ಸಾಕ್ಷಿ ಇರ್ಲಿಲ್ಲ, ಬಾಯಿ ಮಾತಲ್ಲಿ ಹೇಳಿದ್ರೆ ನಿಮ್ಗೆಲ್ಲ ನಂಬಿಕೆ ಬರುತ್ತೆ ಅನ್ನೋ ವಿಶ್ವಾಸ ನನ್ಗಿರ್ಲಿಲ್ಲ, ಅದಕ್ಕೆ ನಾನು ನಿಮ್ ಯಾರಿಗೂ ಹೇಳಲಿಲ್ಲ ಮಾವ. ನನ್ಗಾದ್ರೂ ಹೇಳ್ಬೋದಿತ್ತಲ್ಲ ಸುಮ್ನೆ ಅವರೇ. ಒಂದ್ ಪಕ್ಷ ಮಾವ ನಂಬ್ತಿದ್ರೇನು, ಆದ್ರೆ ನೀವು ಸಾಧನ ಮೇಲೆ ತುಂಬಾ ನಂಬಿಕೆ ಇಟ್ಟಿದ್ರಿ. ಆ ನಂಬಿಕೆ ಮುರಿಯೋದಕ್ಕೆ ನನಗ್ ಮನ್ಸಾಗ್ಲಿಲ್ಲ ಸಾಹೇಬ್ರೆ. ಎಂಥವಳ ಜೊತೆ ಸೇರಿ ಇಂಥ ಕುಟುಂಬಕ್ಕೆ ತೊಂದರೆ ಕೊಡಕ್ ನೋಡಿದೆ ನೀನು, ಆದ್ರೆ ದೇವ್ರ ದಯೆ, ನೀನು ಪಾಪದ ಕೆಲಸ ಮಾಡೋದನ್ನ ಆ ದೇವ್ರೆ ತಪ್ಪಿಸ್ಬಿಟ್ಟ. ಹೌದು ಸೋಮು, ನೀನ್ ಹೇಳ್ತಿರೋದ್ ನಿಜ. ಇನ್ನು ಮುಂದೆ ಯಾವತ್ತೂ ಈ ತರ ತಪ್ಪುಗಳು ನನ್ನಿಂದ ಆಗ್ಬಾರ್ದು. ಎಲ್ರು ತಮ್ ತಮ್ ತಪ್ಪನ್ನ ತಿದ್ಕೊಳ್ಳುವಾಗ ನನ್ ತಪ್ಪನ್ನು ತಿದ್ಕೊಳ್ಳಕ್ಕೆ ಒಂದೇ ಒಂದು ಅವಕಾಶ ಕೊಡಿ, ನನ್ನ ಕ್ಷಮಿಸ್ಬಿಡಿ ಅತ್ತೆ. ಐಶ್ವರ್ಯ ದೊಡ್ಡ ಮೋಸ ಮಾಡಿದ್ದೀನಿ, ಅವಳಂದ್ರೆ ನನಗೆ ತುಂಬಾ ಇಷ್ಟ ಆಯ್ತು. ಅದು ಪ್ರೀತಿ ಅಂತ ಗೊತ್ತಾಗೋ ಮೊದಲೇ ಸಾಧನ ಪ್ರೀತಿಯಲ್ಲಿ ಬಿದ್ದ್ಬಿಟ್ಟಿದ್ದೆ. ನನಗೆ ಕ್ಷಮಿಸ್ಬಿಡಿ ಅತ್ತೆ. ಜಯರಾಮ ಎದ್ದೇಳಪ್ಪ ಎದ್ದೇಳು, ಹೋಗ್ಲಿ ಬಿಡು, ಆಗಿತ್ತೇನೋ ಆಗೋಯ್ತು, ಈಗೇನು ಮಾಡಕ್ಕಾಗಲ್ಲ ಅದ್ರ ಬಗ್ಗೆ. ಇಷ್ಟು ಒಳ್ಳೆ ಕುಟುಂಬದ ಜೊತೆ ಇರೋದಕ್ಕೆ ಯೋಗ ಇರ್ಲಿಲ್ಲ ಅಷ್ಟೆ, ಆದ್ರೆ ಆ ಸಾಧನ ನಿನ್ನ ಯಾವತ್ತೂ ಪ್ರೀತಿಸಿರ್ಲಿಲ್ಲ. ಅವಳು ಬೇಕಾಗಿದ್ದಿದ್ದು ನಿನ್ನ ಕಂಪನಿ, ನಿನ್ನ ಆಸ್ತಿ, ಈ ಕುಟುಂಬನ ಒಡೆಯೋದು. ಆ ಪ್ಲಾನ್ಗೆ ನಿನ್ನ ಮೆಟ್ಲಾಗಿ ಉಪಯೋಗಿಸ್ಕೊಂಡ್ಲು. ಪಾಪ ನೀನು ಆ ಪ್ಲಾನ್ಗೆ ಬಲಿಪಶು ಆಗ್ಬಿಟ್ಟೆ ಅಷ್ಟೇ. ಅಂಬು ನನ್ಗೆ ಇದೊಂದು ವಿಷಯ ಅರ್ಥ ಆಗ್ತಾ ಇಲ್ಲ ಕಣಮ್ಮ, ಅವಳಿಗೆ ನಾವು ಏನೆಲ್ಲ ಮಾಡಿದ್ವಿ, ಏನೆಲ್ಲ ತ್ಯಾಗ ಮಾಡಿದ್ವಿ, ಆದ್ರೂ ನಮ್ಮ ಕುಟುಂಬದ ಮೇಲೆ ನನ್ನ ಮೇಲೆ ಯಾಕಮ್ಮ ಇಷ್ಟೊಂದು ದ್ವೇಷ, ಯಾಕಮ್ಮ ಇಷ್ಟೊಂದು ಹಠ ಸಾಧಿಸ್ತಾ ಇದ್ದಾಳೆ, ನಂಗೆ ಅರ್ಥನೇ ಆಗ್ತಾ ಇಲ್ಲ. ಅದ್ರ ಹಿಂದೆ ಒಂದ್ ದೊಡ್ಡ ಕಥೆನೇ ಇದೆ ಅಣ್ಣ, ನಿನಗ್ ನೆನ್ಪಿದ್ಯಾ? ಒಂದ್ ಕಾಲದಲ್ಲಿ ನಿನ್ ಇಂಡಸ್ಟ್ರಿ ಮಾರ್ಕೆಟ್ ಅಲ್ಲಿ ತುಂಬಾ ದೊಡ್ಡ ಸದ್ದು ಮಾಡಿತ್ತು. ಆಗ ನಿನ್ ಕಾಂಪಿಟೇಟರ್ ಇಂಡಸ್ಟ್ರಿ ನೆಲ ಕಚ್ಚಿತ್ತು, ಅದು ಸಾಧನ ಅವ್ರ ತಂದೆದಂತೆ. ರಾಜಿ ಇವತ್ತಿಗೂ ನಮ್ ಸುಮನ ಅದಕ್ಕೆ ದೇವ್ರು ಅಂತ ಯಾಕೆ ಹೇಳ್ತೀನಿ ಹೇಳು, ಅವ್ರು ಯಾವತ್ತೂ ತಮ್ಮ ಸ್ವಾರ್ಥ ನೆಡ್ಕೊಂಡಿಲ್ಲ ಕಣೆ. ಅಂತ ವ್ಯಕ್ತಿಗೆ ಹೋಗಿ ಸ್ವಾರ್ಥಿ ಅನ್ಬಿಟ್ಟಲ್ಲ ನೀನು. ಎಲ್ರಿಗೋಸ್ಕರ ಬದುಕ್ತಾ ಬಂದ್ರು, ಯಾರು ಎಷ್ಟೇ ಕೆಟ್ಟದ್ ಮಾಡಿದ್ರು, ಯಾರು ಎಷ್ಟೇ ನೋವು ಮಾಡಿದ್ರು, ಅವ್ರಿಗೆ ಒಳ್ಳೇದನ್ನೇ ಮಾಡ್ತಾ ಬಂದ್ರು.
ನಿಮ್ಮ ಅಕ್ಕ ಮನ್ಸು ಮಾಡಿದ್ರೆ ರಾಣಿ ರಾಣಿ ಹೆಂಗ್ ಬದುಕೋದಾಗಿತ್ತು ಕಣೆ. ಆದ್ರೆ ಅವ್ರು ಯಾವತ್ತು ತಮ್ಮ ಸ್ವಾರ್ಥ ನೋಡ್ಕೊಂಡಿಲ್ಲ, ತಂಗಿ ತಮ್ಮ ಅಂತ ನಿಮ್ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಿದ್ರು. ಎಲ್ರಿಗೋಸ್ಕರ ಬದುಕ್ತಾ ಬಂದ್ರು, ಯಾರು ಎಷ್ಟೇ ಕೆಟ್ಟದ್ ಮಾಡಿದ್ರು, ಯಾರು ಎಷ್ಟೇ ನೋವು ಮಾಡಿದ್ರು, ಅವ್ರಿಗೆ ಒಳ್ಳೇದನ್ನೇ ಮಾಡ್ತಾ ಬಂದ್ರು. ನಿಮ್ ಸಾಧನ ಅಕ್ಕನ್ ಕ್ಷಮಿಸಿದ್ರು, ಕಾತ್ಯಾಯಿನಿ ಅತ್ತೆ ಎಷ್ಟೇ ಅವಮಾನ ಮಾಡಿದ್ರು ಅದನ್ನ ಯಾವ್ದನ್ನು ಮನ್ಸಿಗೆ ಇಟ್ಕೊಳ್ದೆ ಇವತ್ತರ ಕುಟುಂಬನ ಒಂದು ಮಾಡಿದ್ರು. ಈ ಗುಣ ಯಾರಿಗೆ ಬರುತ್ತೆ, ಆ ಯಾರಿಗ್ ಬರುತ್ತೆ? ಈಗ್ಲಾದ್ರೂ ನಮ್ಮತ್ತೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಅವ್ರ ಹತ್ರ ಹೋಗಿ ಕ್ಷಮೆ ಕೇಳು, ಇಲ್ಲ ಅಂದ್ರೆ ನಿನ್ ಇಷ್ಟ ಬಂದಂಗ್ ಮಾಡು. ಎಂತ ತಪ್ಪು ಮಾಡ್ಬಿಟ್ಟೆ ನಾನು, ಎಂತ ತಪ್ಪು ಮಾಡ್ಬಿಟ್ಟೆ, ನಮ್ಮಕ್ಕನಿಗೆ ನಾನು ಮಾಡಿದ ಮಾತುಗಳನ್ನೆಲ್ಲ ಅಂದೆ. ನಿನ್ನ ಮಕ್ಕನೇ ಅಲ್ಲ ಸ್ವಾರ್ಥಿ ಅಂತೆಲ್ಲ ಚುಚ್ಚಿ ಚುಚ್ಚಿ ಮಾತಾಡ್ಬಿಟ್ಟೆ. ನಮ್ಮಕ್ಕನ ಹತ್ರ ಕ್ಷಮೆ ಕೇಳೋದಿರ್ಲಿ, ಅವಳಿಗೆ ಮುಖ ಕೊಟ್ಟು ಮಾತಾಡೋದಕ್ಕೂ ಯೋಗ್ಯತೆ ಇಲ್ಲ ನನಗೆ. ಪಾಪಿ ನಾನು, ಪಾಪಿ ನಾನು, ರಕ್ತ ಹಂಚ್ಕೊಂಡು ಹುಟ್ಟದೇ ಇರೋ ಕಾಲಿನ ಜನಗಳೇ ಅವಳ ಮೇಲೆ ನಂಬಿಕೆ ಕಳ್ಕೊಂಡಿಲ್ಲ. ಆದ್ರೆ ಒಡ ಹುಟ್ಟಿದ್ ನಾನು ಅವಳನ್ನ ಅರ್ಥ ಮಾಡ್ಕೊಳ್ತೇ ಹೋದೆ ಸುಭಾಷ್. ನಾನು ಕ್ಷಮಿಸ್ಬಿಡು ಅಕ್ಕ. ಇನ್ನು ಕಾಲ ಮಿಂಚಿಲ್ಲ ರಾಜಿ, ಅದಕ್ಕೆ ನಿಮ್ ಮತ್ತೆ ವಾಪಸ್ ಬರೋದನ್ನೇ ಕಾಯ್ತಾ ಇದ್ದಾರೆ. ಒಂದು ಸಲಿ ಅಕ್ಕ ಅಂತ ಅವ್ರ ಹತ್ರ ಮಾತಾಡು, ಎಲ್ಲಾನು ಮರೆತು ನಿನ್ನ ಮಗು ತರ ನೋಡ್ಕೊಳ್ತಾರೆ, ನಿನ್ನ ಕ್ಷಮಿಸ್ತಾರೆ. ಹೋಗು, ಅವ್ರ ಹತ್ರ ತಪ್ಪಾಯ್ತು ಅಂತ ಕೇಳ್ಕೊ ರಾಜಿ, ಇದ್ ನಿಂಗ್ ಸಿಕ್ಕಿರೋ ಕೊನೆ ಅವಕಾಶ, ಹೋಗ್ ತಪ್ಪಾಯ್ತು ಅಂತ ಕೇಳ್ಕೊ, ಹೋಗು. ಹೌದು, ನನ್ನ ಮಕ್ಕನ ಹತ್ರ ಕ್ಷಮೆ ಕೇಳ್ಬೇಕು, ಕ್ಷಮೆ ಕೇಳಲೇಬೇಕು. ಸಾಧನಾ ಅಕ್ಕ ಕಾಲ್ ಮಾಡ್ತಿದ್ದಾರೆ. ಹಲೋ, ಮೋಸ ಹೋಗ್ಬಿಟ್ಟೆ ರಾಜೆ, ನಾನು ಮೋಸ ಹೋಗ್ಬಿಟ್ಟೆ. ನಿಮ್ಮ ಅಕ್ಕ ಆ ಕಾತ್ಯಾಯಿನಿ ಇಬ್ರು ಸೇರ್ಕೊಂಡು ನನ್ನ ಸಂಸಾರನ ಹಾಳು ಮಾಡ್ಬಿಟ್ರು ರಾಜಿ, ಹಾಳು ಮಾಡ್ಬಿಟ್ರು. ಅಕ್ಕ ಏನ್ ಹೇಳ್ತಿದ್ದೀರಾ ನೀವು? ಹೌದು ರಾಜಿ, ಹೌದು ರಾಜಿ, ಈಗ ನನಗ್ ಯಾರು ಇಲ್ಲ. ನಾನು ನಿನ್ನೇ ನಂಬಿರೋದು. ನನಗೀಗ ಗಂಡ, ಗಂಡನ ಮನೆ, ಅತ್ತೆ, ಮಾವ, ಅಪ್ಪ, ಅಮ್ಮ ಯಾರು ಇಲ್ಲ, ಯಾರು ಇಲ್ಲ ರಾಜಿ. ನಾನು ನಿನ್ನೇ ನಂಬಿದೀನಿ. ನೀ ನನ್ನ ಮಾತನ್ನ ನಂಬ್ತೀಯ ಅಲ್ವಾ ರಾಜಿ? ನಂಬ್ತೀಯ ಅಲ್ವಾ ರಾಜಿ? ನಾನು ನಿಜ ಹೇಳ್ತಿದ್ದೀನಿ, ನಾನು ಯಾವ ತಪ್ಪನ್ನು ಮಾಡಿಲ್ಲ, ಯಾವ ತಪ್ಪನ್ನು ಮಾಡಿಲ್ಲ. ಆ ನಿಮ್ಮ ಅಕ್ಕ ಎಲ್ಲ ಆರೋಪಗಳನ್ನು ನನ್ನ ತಲೆ ಮೇಲೆ ಕಟ್ಟಿ ತನ್ನ ಗೆಲುವನ್ನ ಸೆಲೆಬ್ರೇಟ್ ಮಾಡ್ತಿದ್ದಾಳೆ. ಅಕ್ಕ ಏನ್ ಹೇಳ್ತಿದ್ದೀರಾ ಅಂತ ಸ್ವಲ್ಪ ನನಗೂ ಅರ್ಥ ಆಗೋಗ್ ಹೇಳಿ ರಾಜಿ. ಹೇಗ್ ಹೇಳಿ ನಾನು ನಿನಗೆ? ನಿಮ್ಮ ಅಕ್ಕ ಸುಮ್ಮನ ಹಾಗೆ ಆ ಕಾತ್ಯಾಯಿನಿ ಇಬ್ರು ಒಂದಾಗಿದ್ದಾರೆ. ನಾನು ಮಾಡದೇ ಇರೋ ತಪ್ಪು ನನ್ನ ತಲೆ ಮೇಲೆ ಹೊರಿಸಿ ನನ್ನನ್ನ ಸಿಕ್ಕಾಕ್ಸಿದ್ದಾರೆ. ಮನೆಯವ್ರಿಗೆಲ್ಲ ನಾನು ವಿಷ ಹಾಕಿದ್ದೀನಿ ಅಂತ ಅಪಪ್ರಚಾರ ಮಾಡಿದ್ದಾರೆ.